ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಕ್ರೆಡಿಟ್ ವಾರ್ ನಡೀತಾ ಇದೆ. ಕಾಂಗ್ರೆಸ್ ನಾಯಕರಿಂದ ಈಗ ಸದ್ಯಕ್ಕೆ ದಶಪಥ ಹೆದ್ದಾರಿಯ ವೀಕ್ಷಣೆ ಆಗ್ತಾ ಇದೆ. ರಸ್ತೆ ಕಟ್ಟಿದ್ದು ನಾವು ಅಂತ ಬಿಜೆಪಿಯವರು ಹೇಳಿದ್ರೆ ಆ ರಸ್ತೆ ಪ್ಲಾನ್ ಮಾಡಿದ್ದೇ ನಾವು, ಈ ರಸ್ತೆ ಇವತ್ತು ಈ ರೀತಿ ನಿಂತಿದೆ ಅಂತಂದ್ರೆ ನಮ್ಮ ಅವತ್ತಿನ ದೂರಾಲೋಚನೆಯೇ ಕಾರಣ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಜೊತೆಗೆ ಕಾಮಗಾರಿ ಎಲ್ಲ ಮುಗಿದು ಇನ್ನೆರಡು ದಿನ ಇದೆ ಉದ್ಘಾಟನೆಗೆ, ಈಗ ವೀಕ್ಷಣೆಗೆ ಬಂದಿದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳು. ಸಿದ್ಲಿಂಗ್ಪುರ ಬಳಿ ರಸ್ತೆ ವೀಕ್ಷಿಸ್ತಾ ಇದ್ದಾರೆ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ. ಮುಖ್ಯ ರಸ್ತೆ ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿ ವೀಕ್ಷಣೆಗೆ ಎಚ್ ಸಿ ಮಹದೇವಪ್ಪ ಅವರು ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಒಂದಿಷ್ಟು ಜನ ಸ್ಥಳೀಯ ನಾಯಕರುಗಳು, ಕಾಂಗ್ರೆಸ್ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ವೀಕ್ಷಣೆಗೆ ಬರ್ತಾರಂತೆ. ಈ ವಿಚಾರವಾಗಿ ಪ್ರತಾಪ್ ಸಿಂಹ ನಿನ್ನೆಯೇ ಮಾತನಾಡಿದ್ರು, ಅವರು ವೀಕ್ಷಣೆಗೆ ಬರ್ತಿದ್ದಾರೋ ಜಾಲಿ ರೈಡ್ಗೆ ಬರ್ತಿದ್ದಾರೋ ಅಂತ ಪ್ರಶ್ನೆ ಕೇಳಿದ್ರು. ಅದೇ ರೀತಿ ಅನಿಸುತ್ತೆ, ಯಾಕಂದ್ರೆ ಈವರೆಗೂ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಇದೇ ರಸ್ತೆ ಮೇಲೆ ನೀರು ನಿಂತಾಗ ಪ್ರತಾಪ್ ಸಿಂಹ ಬಂದು ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಅಂತ ಹೇಳಿದ್ರು. ಕಳಪೆ ಕಾಮಗಾರಿ ಅಂದರು, 40% ಕಮಿಷನ್ನು ಅಂತಂದ್ರು. ರಸ್ತೆ ನಿರ್ಮಾಣ ಆಗಿ ಇನ್ನೇನು ಉದ್ಘಾಟನೆ ಆಗ್ತಾ ಇದೆ ಅನ್ಬೇಕಾದ್ರೆ, ನಾವು ಕಟ್ಟಿದ್ದು, ನೀವು ಕಟ್ಟಿದ್ದು, ನೀವೇನು ಮಾಡಿಲ್ಲ, ನಾವೇ ಮಾಡಿದ್ದು, ಸೈನ್ ಎಲ್ಲ ನಮ್ದೇ, ಫೈಲ್ ಎಲ್ಲ ನಮ್ದೇ ಅಂತ ಹೇಳಿ ಈಗ ಕ್ರೆಡಿಟ್ ವಾರ್ ಆರಂಭ ಆಗಿದೆ. ಆದರೆ ಮೈಸೂರು ಬೆಂಗಳೂರು ರಸ್ತೆಗೂ ಕ್ರೆಡಿಟ್ ವಾರ್ ಬೇಕಿತ್ತ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ರಸ್ತೆ, ಇದರ ಘೋಷಣೆ, ಇದು ನಡೆದಂಥ ಕಾಮಗಾರಿ ವಿಚಾರ, ಪ್ರತಾಪ್ ಸಿಂಹ ಅವರ ಕಾರ್ಯ ತತ್ಪರತೆ, ಇವೆಲ್ಲವನ್ನು ನಾವು ಪ್ರತಿನಿತ್ಯ ಅನ್ನೋ ರೀತಿಯಲ್ಲಿ ನೋಡಿದ್ವಿ. ಆದರೆ ಈಗ ಕಾಂಗ್ರೆಸ್ನವರು ಕ್ರೆಡಿಟ್ ವಿಚಾರವಾಗಿ ಬಂದಿದ್ದಾರೆ.